ನಮ್ಮನ್ನು ಮೋದಿಯವರು ಬಂದಾಗ ನಮ್ಮ ಪಕ್ಷದ ಯಾವುದೇ ಮುಖಂಡರನ್ನು ಕರೀತಾ ಇಲ್ಲ, ಅಥವಾ ಅಕ್ಕಪಕ್ಕ ಜಿಲ್ಲೆಯದ ಕ್ಯಾಂಡಿಡೇಟ್ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನು ವಿಶ್ವಾಸ ತಗೋತಾ ಇಲ್ಲ, ನಾವು 2 ಸೀಟ್ಗೋಸ್ಕರ ಇವ್ರ ಹತ್ರ ಹೋಗ್ಬೇಕಾಗಿತ್ತ ಅನ್ನೋದನ್ನೆಲ್ಲ ಮಾತಾಡಿದೆ. ಆದರೆ ಈ ವಿಚಾರದಲ್ಲಿ ಬಹುಶಃ ಅವರಿಗೆ ಹೊಸ ಅನುಭವ ಆಗ್ತಾ ಇದೆ ಅಂತ ಅನಿಸ್ತದೆ. ಇಲ್ಲಿವರೆಗೆ ಅವರು ಒಪ್ತಾರೋ ಒಪ್ಪಲ್ವೋ, ನಮ್ಮ ರಾಷ್ಟ್ರೀಯ ಪಕ್ಷ ದೇವೇಗೌಡಜಿಯವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಯುತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ಗಮನ ಹರಿಸ್ತಿಲ್ಲ, ಒಂದು ಧನ್ಯವಾದಗಳನ್ನು ಹೇಳಲಿಲ್ಲ. ಬಹುಶಃ ಅದಾದ ಮೇಲೆ ಮತ್ತೆ ಧರ್ಮಸಿಂಗನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಎಸ್ ಎಂ ಕೃಷ್ಣ ಅವರು ಇದೇ ಜಿಲ್ಲೆಯವರು ಆಡಳಿತ ಮಾಡಿ ಚುನಾವಣೆಗೆ ಹೋಗಿ ಪರಾಭವವನ್ನು ಪಕ್ಷ ಅಧಿಕೃತ ಬಹುಮತವನ್ನು ತಗೊಳ್ಳದೇ ಇದ್ದಾಗ ಅವರು ಒಬ್ಬರು ಮುಖ್ಯಮಂತ್ರಿಗೆ ಭಾಳ ಸೀರಿಯಸ್ ಆಗಿ ಆಸ್ಪರೆಂಟ್ ಇದ್ದರು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯವರು ಸಹ ಮತ್ತೆ ಅವರಿಬ್ಬರು ಪೈಪೋಟಿಲಿದ್ದಾಗ ಅವರಿಬ್ಬರನ್ನ ಬೇಡ, ನನಗೆ ಧರ್ಮಸಿಂಗ್ ಅವ್ರನ್ನೇ ಮಾಡಬೇಕು ಅಂತೇಳಿ ಮಾನ್ಯ ದೇವೇಗೌಡರು ಸಾಹೇಬರು ಹೇಳಿದಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ಅವತ್ತು ಧರ್ಮಸಿಂಗ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದಂಥದ್ದು. ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಜನತಾದಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಜೊತೆನಲ್ಲಿ ಕೆಲಸ ಮಾಡಿದಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಹಾಯ ಬೆಂಬಲವನ್ನು ಘೋಷಣೆ ಮಾಡಿದಾಗಿರ್ಬೋದು ಗೌರವಯುತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರನ್ನ ನಡೆಸ್ಕೊಂಬಂದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದು. ಆದರೆ ಪ್ರತಿ ಸಾರಿ ದೇವೇಗೌಡರು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಅದನ್ನು ನಾವು ಗಮನಿಸಿಲ್ಲ. ಆದರೆ ಕುಮಾರಸ್ವಾಮಿಯವರು ಅನೇಕ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ಕೊಂಬಂದಿರ್ತಕ್ಕಂಥದ್ದು ನೀವು ನೋಡಿದ್ದೀರಾ. ಈಗ ಅಂತಿಮವಾಗಿ ಅವರು ಈ ಬಾರಿ ಸೊ BJP ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ. ನೀವು ಹೇಳ್ದಂಗೆ BJP ಪ್ರಾರಂಭದಲ್ಲೇ ಇನ್ನೂ ಒಂದು ಹಂತ ತಲುಪೇ ಇಲ್ಲ. ಸೊ ಇವತ್ತು ಅವರಿಬ್ಬರಲ್ಲಿ ವ್ಯತ್ಯಾಸ ಆಗಿದೆ. ಇದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದೇನಿಲ್ಲ. ಅವರಿಗೆ ಬಹುಶಃ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇವರಿಗೆ ಹೆಚ್ಚಿನ ಗೌರವವನ್ನು ವಿಶ್ವಾಸವನ್ನು ಇಟ್ಕೊಂಡಿತ್ತು, ಇವತ್ತು BJPಗೆ ಹೋಗಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರೇ ಪ್ರೆಸ್ಸಲ್ಲಿ ಹೇಳಿದ್ದಾರೆ. ನಮ್ಮನ್ನು ಮೋದಿಯವರು ಬಂದಾಗ ನಮ್ಮ ಪಕ್ಷದ ಯಾವುದೇ ಮುಖಂಡರನ್ನು ಕರೀತಾ ಇಲ್ಲ, ಅಥವಾ ಅಕ್ಕಪಕ್ಕ ಜಿಲ್ಲೆಯದ ಕ್ಯಾಂಡಿಡೇಟ್ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನು ವಿಶ್ವಾಸ ತಗೋತಾ ಇಲ್ಲ, ನಾವು 2 ಸೀಟ್ಗೋಸ್ಕರ ಇವ್ರ ಹತ್ರ ಹೋಗ್ಬೇಕಾಗಿತ್ತ ಅನ್ನೋದನ್ನೆಲ್ಲ ಮಾತಾಡಿದೆ. ಆದರೆ ಅಂತಿಮ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಅಲೈಯನ್ಸು BJP ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಇರ್ಬೋದು, ಅವರಲ್ಲಿ ವ್ಯತ್ಯಾಸ ಇರ್ಬೋದು, ಅವ್ರಿಗೆ ಮುಂದೆ 4 ಕೊಡ್ತಾರೋ 2 ಸೀಮಿತ ಮಾಡ್ತಾರೋ ಯಾರನ್ನು ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಹತ್ರ ನಮ್ಮ ಜೊತೆನಲ್ಲಿ ಇದ್ದಂಥ ಯಾವುದೇ ಸಂದರ್ಭದಲ್ಲೂ ಸಹ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಅವರೇ ಸ್ವತಂತ್ರ ಇದ್ದರು. ಇವತ್ತು ಹಾಸನ ಮಂಡ್ಯದಲ್ಲೂ ಸಹ ಘೋಷಣೆ ಮಾಡಲಿಕ್ಕೆ ಅವ್ರು ಸ್ವತಂತ್ರ ಅಲ್ಲ ಅನ್ನೋ ವಿಚಾರನ ಅವರೇ ಹೇಳ್ಕೊಂಡಿದ್ದಾರೆ. ನಾವು ಇವ್ರನ್ನ ಕೇಳಿ ಮಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ. ಹಾಗಾಗಿ ಬಹುಶಃ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಅದು ಅವರಿಬ್ಬರ ಏನು ಅಲೈಯನ್ಸ್ ವಿಚಾರ ಇದೆ ಅವರೇ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು, ಅವರೇ ಅದನ್ನು ಸೂಕ್ತವಾದಂಥದ್ದು. ಹಾಗಾಗಿ ಬಹುಶಃ ಅವ್ರಿಗೆ ಬಿಟ್ಬಿಡೋಣ. ಇದು ನಾವು ಹೆಚ್ಚು ಅದನ್ನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನಗೇನು ಸೂಕ್ತ ಅಂತ ಅನಿಸಲ್ಲ. ನೋಡಿ, DK ಶಿವಕುಮಾರ್ ಅವರು ಒಂದು ಹಂತದಲ್ಲಿ ನಾವೆಲ್ಲ ಚುನಾವಣೆಗೆ ನಮ್ಮ ಕಾರ್ಯಕರ್ತರು ವಿರೋಧ ಇದೆ ಭಾಗವಹಿಸಲ್ಲ ನಾವು ಸೈಲೆಂಟ್ ಆಗ್ತೀವಿ. ಸೊ ಯಾರು ಅವ್ರಿಗೆ ಸ್ವಾಭಿಮಾನದ ಚುನಾವಣೆ ಈ ಜಿಲ್ಲೆಯಲ್ಲಿ ನಡೀತದೆ ಅಂದಾಗ ನಮ್ಮನ್ನೆಲ್ಲ ಕ್ರಮ ತಗೋಬೇಕು ಅಂತ ಇಲ್ಲೇ ಕೂತಿದ್ದೀವಿ. ನಮ್ಮ 8 ಜನ ಮೇಲೆ ಕ್ರಮ ತಗೋಬೇಕು ಅಂತ ಹೋರಾಟ ಮಾಡಿ ಜೋಡಿ ಎತ್ತು ಅಂತೇಳಿ ಹೋರಾಟ ಮಾಡಿದ್ರು. ಬಹುಶಃ ಇದೊಂದು ಬಳುವಳಿ ಅಂತ ಕಾಣುತ್ತೆ. DK ಶಿವಕುಮಾರ್ ಈ ನಾಮಿನೇಷನ್ಗೆ ರವೀನಾ ಎಳ್ಕೊಂಡು ಹೋಗಿದ್ರು. ಈ DK ಶಿವಕುಮಾರ್ ಪಕ್ಷ ಉಳಿಸ್ಕೊಳ್ಳೋಕ್ಕೋಸ್ಕರ ಬಾಂಬೆಗೆ ಹೋಗಿ ಹೋಟ್ಲು ಮುದ್ದೆ ಕೂತಿದ್ದಿರ್ಬೋದು, ಇಲ್ಲಿ ಬಂದು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಮುಖಂಡರನ್ನ ಬಿಟ್ಬಿಟ್ಟು ಸೊ ಸಿದ್ದರಾಮಯ್ಯನವರು ಅವರು ಚುನಾವಣೆಯಲ್ಲಿ ಭಾಗವಹಿಸಿದ್ದು ಇದನ್ನೆಲ್ಲ ಬಹುಶಃ ನಿಮಗೆ ಗೊತ್ತಿದ್ದಾಗೆ ಏನು ಮಾಡಲಿಕ್ಕಾಗಲ್ಲ. ಮಾನ್ಯ ರಾಹುಲ್ ಗಾಂಧಿಯವರು ಬಂದು ಒಂದು ದಿವಸ KR ನಗರದಲ್ಲಿ ಈ MP ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ದು ಇವೆಲ್ಲ ಬಹುಶಃ ಏನು ಮಾಡೋಕ್ಕಲ್ಲ. ದುರಾದೃಷ್ಟ, ಒಂದೊಂದು ಸಾರಿ ಟೀಕೆ ಟಿಪ್ಪಣಿಗಳು ಬರ್ತವೆ, ರಾಜಕೀಯವಾಗಿ ತಗೋಬೇಕಾಗುತ್ತೆ. ಅವ್ರಿಗೆ ವಾಸ್ತವಾದಂಥ ಏನು ಸತ್ಯ ಅನ್ನೋದನ್ನು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.